ಹಾಯ್ ಗಾಯ್ಸ್, ಪ್ರೀವಿಯಸ್ ವ್ಲಾಗಲ್ಲಿ ಇಸ್ಕಾನ್ ದೇವಸ್ಥಾನದ ವ್ಲಾಗ್ಸ್ ನೋಡಿದ್ರಿ. ಇದು ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ಸ್ ಆಗಿರುತ್ತೆ. ಇಸ್ಕಾನ್ ಟೆಂಪಲಿಂದ ಹೊರಟಿ ನಾವು ಇವಾಗ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಈ ರೋಡ್ ಬಂದು 90s 80s ಓಲ್ಡ್ ಮೂವೀಸಲ್ಲೆಲ್ಲ ಬಂದಿದೆ ಈ ರೋಡು. ಸಖತ್ ಫೇಮಸ್ ಅವಾಗೆಲ್ಲ ನಾನು, ಬಟ್ ಅವಾಗೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗೋಗಿದೆ. ಫಸ್ಟ್ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು ಹಬ್ಬಿ. ಸರಿ ಅಂದ್ಬಿಟ್ಟು ಫಸ್ಟು ಶ್ರೀನಿವಾಸ ದೇವಸ್ಥಾನಕ್ಕೆ ಬಂದ್ವಿ. ಹಂಗೇ ದೇವಸ್ಥಾನ ಎಂಟ್ರೆನ್ಸಲ್ಲೇ ಬೆಲೂನ್ಗಳೆಲ್ಲ ಇಟ್ಟಿದ್ರು. ನನ್ನ ಮಗಳು ನೋಡ್ತಿದ್ದಂಗೆ ಬಲೂನ್ ಬೇಕು ಅಂತಿದ್ಲು. ದೇವ್ರ ದರ್ಶನ ಮಾಡ್ಕೊಂಡು ಕೊಡಿಸ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಬಂದು ದೇವ್ರದ್ದು ಕ್ಲಿಪ್ಪಿಂಗ್ಸೇ ತೆಗ್ದಿಲ್ಲ, ಕೇಳಿದ್ದಕ್ಕೆ ತೆಗ್ದಿದ್ದೀನಿ ಅಂತ ಅಂದರು. ಬೇಜಾರಾಯಿತು ನನಗೆ, ತೆಗ್ದಿರಲಿಲ್ಲ. ಸರಿ ಬಿಡು ಅಂದ್ಬಿಟ್ಟು ಇವಾಗ ಈ ಟೆಂಪಲಿಂದ ನೆಕ್ಸ್ಟು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಕಡೆ ಹೊರಟ್ವಿ. ಆಲ್ರೆಡಿ ಸಂಜೆ ಆಗೋಗಿತ್ತು. ಇವತ್ತು ನ್ಯೂ ಇಯರ್ ಇರೋದ್ರಿಂದ ಇಲ್ಲಿ ಫುಲ್ಲು ಜಾತ್ರೆ ಥರ ಸೆಟಪ್ ಮಾಡ್ಕೋಬಿಟ್ಟಿದ್ರು ಎಲ್ಲನೂ. ಫುಲ್ ಕ್ರೌಡ್ ಇತ್ತು ದೇವಸ್ಥಾನನೂ. ಆಲ್ಮೋಸ್ಟ್ 3 ಇಯರ್ಸ್ ಆಗೋಗಿತ್ತು ನಾನು ಈ ದೇವಸ್ಥಾನಕ್ಕೆ ಬಂದು. ಕೋವಿಡ್ ಮುಂಚೆ ಬಂದಿದ್ದು, ಮುಂಚೆ ಜಾಸ್ತಿ ಬರ್ತಾಯಿದ್ವಿ ಇಲ್ಲಿಗೆಲ್ಲನೂ. ಕೋವಿಡ್ ಬಂದಮೇಲೆ ಬರ್ತಿರಲಿಲ್ಲ, ಪಾಪು ಬೇರೆ ಹುಟ್ಟಿದ್ಲು, ಆಮೇಲೆ ಬರ್ತಿರಲಿಲ್ಲ ನಾವು. ಇವತ್ತೇ ಬಂದಿದ್ದು 24ರಲ್ಲಿ ನ್ಯೂ ಇಯರ್ ದಿವಸ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಇಲ್ಲೂ ಸೇಮ್ ಮಾಡಿದ್ರು, ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಲಕ್ಷ್ಮೀ ಅಮ್ಮನವ್ರು ಸಿಗ್ತಾರೆ. ತುಂಬ ಚೆನ್ನಾಗಿತ್ತು ಆ ದೇವರು ನೋಡೋದಕ್ಕೆ. ಆ ಕ್ಲಿಪ್ಪಿಂಗ್ಸು ನನ್ನ ಹಸ್ಬೆಂಡ್ ತೊಗೊಂಡಿರಲಿಲ್ಲ. ಇದು ಬಂದು ಆಂಜನೇಯ ಸ್ವಾಮಿ, ವೀರಾಂಜನೇಯ ಸ್ವಾಮಿ 22 ಅಡಿ ಉದ್ದುದ್ದಿದ್ದು. ಆಂಜನೇಯ ಸ್ವಾಮಿ ಹಿಂದೆನೇ ರಾಮ ಲಕ್ಷ್ಮಣ ಸೀತಾದೇವಿದು ಹಿಂದೆನೇ ದೇವಸ್ಥಾನ ಇದೆ. ಅದೆಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಹಂಗೆ ಮನೆಗೆ ಹೋಗೋಕ್ಕೂ ಮುಂಚೆ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡು ಮಲ್ಲೇಶ್ವರಂ ಕಡೆ ಹೊರಟಿದ್ದೀವಿ. ಲಾಸ್ಟ್ ಮಂತ್ ಬಂದಿದ್ವಿ ಶಾಪಿಂಗ್ಗೆ ಮಲ್ಲೇಶ್ವರಂಗೆ. ಅದೇನೋ ಸಿಟಿಗೆ ಬಂದಾಗೆಲ್ಲನೂ ಮಲ್ಲೇಶ್ವರಂಗೆ ಬರದೇ ಹೋಗಿದ್ರೆ ಸಮಾಧಾನನೇ ಇರಲ್ಲ, ಬಂದೇ ಹೋಗ್ಬೇಕು ನಾನು. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ, ಬನ್ನಿ ನೋಡೋಣ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ. ಇಲ್ಲಿ ಕರ್ಕೊಂಡು ಬಂದರೆ ನನ್ನ ಹಬ್ಬಿಗೆ ಫುಲ್ ಟೆನ್ಷನ್ ಆಗುತ್ತೆ. ನಾವು ಕಾರಲ್ಲಿ ಬಂದಾಗ ಕಾರ್ ಪಾರ್ಕಿಂಗ್ ಮಾಡೋಕ್ಕಂತೂ ಸಖತ್ ಕಷ್ಟ ಆಗ್ತಿತ್ತು. ಇವಾಗ 2-ವೀಲರಲ್ಲಿ ಬಂದಿದ್ವಿ, 2-ವೀಲರ್ ಆದರೂ ಎಲ್ಲಾದರೂ ಒಂದು ಕಡೆ ನಿಲ್ಲಿಸ್ಬೋದು. ಬಟ್ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಎಲ್ಲ ಕಡೆ ಫುಲ್ ಕ್ರೌಡ್ ಇತ್ತು, 2-ವೀಲರ್ ಪಾರ್ಕಿಂಗ್ ಸಿಗೋದು ಕಷ್ಟ ಆಗೋಗಿತ್ತು. ನಾವು ಕಾರ್ ತೊಗೊಂಡು ಬಂದಿದ್ದಾಗ ವೇಣುಗೋಪಾಲ ಸ್ವಾಮಿ ಹತ್ರ ಟೆಂಪಲ್ ಹತ್ರ ಪಾರ್ಕಿಂಗ್ ಮಾಡ್ತಿದ್ವಿ ಯಾವಾಗ್ಲೂ. ನಮ್ಮ ಅಜ್ಜಿ ಮನೆ ಹತ್ರ ಮಾಡೋಣ ಅಂದರೆ ಇಲ್ಲಿ ನಮ್ಮ ಅಜ್ಜಿ ಮನೆಗೂ ಇಲ್ಲಿಗೂ ಒಂದು 10 ಮಿನಿಟ್ಸ್ ದೂರನೇ ಆಗುತ್ತೆ. ಬಟ್ ನಡ್ಕೊಂಬರ್ಬೋದು ನಮ್ಮ ಅಜ್ಜಿ ಮನೆಯಿಂದ ಇಲ್ಲಿಗೆ. ಇವತ್ತು 2-ವೀಲರಲ್ಲಿ ಬಂದಿದ್ದೀವಿ, ಸೊ ಇಲ್ಲೇ ಮುಂದೆಗಡೆ ಟೆಂಪಲ್ ಇದೆ, ಅಲ್ಲೇ ಪಾರ್ಕ್ ಮಾಡ್ತಿದ್ದೀವಿ. ನಿಲ್ಸ್ಬಿಡು ಗಾಡಿ, ಪಾರ್ಕಿಂಗ್ ನಿಮ್ಗೆ ತಣ್ಣಗಿದೆ. ಇವಾಗ ಎಂಟ್ರಿ ಆಗ್ತಿದ್ದೀವಿ. ಆಲ್ರೆಡಿ ಟೈಮ್ ಆಗೋಗಿತ್ತು, ಮನೆ ಕಡೆ ಬೇರೆ ಹೋಗಬೇಕಿತ್ತು. 2-ವೀಲರ್ ಆಗಿರೋದ್ರಿಂದ ಪಾಪು ಬೇರೆ ನಿದ್ದೆ ಹೋಗ್ತಿದ್ಲು, ಅದಕ್ಕೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೊಂದು ದಿವಸ ಹೋದಾಗ ಬೆಳಗ್ಗೆ ಹೊತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಏನೇನು ಬೇಕೋ ಆಲ್ರೆಡಿ ಶಾಪಿಂಗ್ ಮಾಡಿದ್ವಿ ನಾವು, ತೊಗೊಂಡು ಆಲ್ರೆಡಿ ಮನೆ ಕಡೆ ಹೊರಟುಬಿಟ್ವಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತೀನಿ. ಹಂಗೆ ಮುಂದೆ ಏನೇನಿದೆ ಅಂತ ನೋಡ್ಕೊಂಡು ಹೊರಟಿದ್ದೀವಿ ಮನೆ ಕಡೆ. ಹಂಗೆ ಮುಂದೆ ಬರ್ತಾ ಅಲ್ಲೊಂದು ಬ್ಲ್ಯಾಕ್ ಮತ್ತು ಗ್ರೀನ್ ಡ್ರೆಸ್ ಇತ್ತು, ಅದಕ್ಕೆ ಇಷ್ಟ ಆಯಿತು. ಅದು ಸಿಂಗಲ್ ಪೀಸ್ ಡ್ರೆಸ್ಸು, ಚೆಕ್ಔಟ್ ಮಾಡೋಣ ಬಾ ಅಂತ ಕರ್ಕೊಂಡು.
ಅವ್ರ ಅಮ್ಮ ಹಿಂದೆ ಹೋಗ್ತಾ ಇದ್ರು. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.